ಸ್ನೇಹಿತರೆ, ಕಲರ್ಸ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರು, ಟೊಮ್ಯಾಟೊ ಬಾತ್ ಮಾಡಿ ತೋರಿಸಿ, ಟೊಮ್ಯಾಟೊ ಬಾತ್ ಮಾಡಿ ತೋರಿಸಿ ಅಂತ ಹೇಳಿ. ಒಂದು, ನಾನಿವಾಗ ಆ ಮಸಾಲೆ ಸುಮ್ಮನೆ ಚಿಲ್ಲಿ ಪೌಡ್ರು ಅವೆಲ್ಲ ಏನು ಉಪಯೋಗಿಸ್ದೇನೆ ಡೈರೆಕ್ಟಾಗಿ ಒಂದು ಸ್ವಲ್ಪ ಮಸಾಲೆ ಹುರಿದು ಅದರಲ್ಲಿ ಟೊಮ್ಯಾಟೊ ಬಾತ್ ಹೇಗೆ ಮಾಡ್ತೀವಿ, ನಮ್ಮ ಆರ್ ವಿ ಆರ್ ಫುಡ್ಸಲ್ಲಿ ಹೇಗೆ ಮಾಡ್ತೀವಿ, ನಮ್ಮ ಕೇಟ್ರಿಂಗ್ಗಳಲ್ಲೆಲ್ಲ ಅನ್ನೋದನ್ನು ಇವತ್ತು ತೋರಿಸ್ಕೊಡ್ತೀನಿ. ಈಗ ಶುರು ಮಾಡೋಣ. ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಫಸ್ಟು ನೋಡಿ, ಎಣ್ಣೆ ಕಾದಿದೆ, ಒಳಮುಷ್ಟಿ ಧನಿಯಾ, 2 ಒಳಮುಷ್ಟಿ ಧನಿಯಾ ಹಾಕ್ತಾಯಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ, ಒಂದು 15 ಬ್ಯಾಡಗಿ ಮೆಣಸಿನ್ಕಾಯಿ. ಈ ಟೊಮೆಟೊ ಬಾತ್ಗೆ ನಾನು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ತಾ ಇದ್ದೀನಿ. 2 ಉಂಡೆ ಬೆಳ್ಳುಳ್ಳಿ ತೊಗೊಂಡಾ ಇದ್ದೀನಿ. 2 ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಒಂಚೂರು ಫ್ರೈ ಮಾಡ್ಕೋಣ. ಸ್ನೇಹಿತರೆ, ನೀವು ಅಕಸ್ಮಾತ್ ಬೆಳ್ಳುಳ್ಳಿ ಉಪಯೋಗಿಸಲ್ಲ, ಮನೇಲಿ ಬೆಳ್ಳುಳ್ಳಿ ಈರುಳ್ಳಿ ಉಪಯೋಗಿಸಲ್ಲ ಅನ್ನೋರು, ಈ ಜಾಗದಲ್ಲಿ ಬೆಳ್ಳುಳ್ಳಿ ಏನು ಹಾಕೋದು ಬೇಡ, ಹೀಗೆ ಬರೀ ಧನಿಯಾ, ಶುಂಠಿ, ಬ್ಯಾಡಗಿ ಮೆಣಸಿನ್ಕಾಯಿ ಹುರ್ಕೊಳ್ಳೋದು. ಈಗ 1 ಟೇಬಲ್ ಸ್ಪೂನಷ್ಟು ಸೋಂಪು ಹಾಕ್ತಾಯಿದ್ದೀನಿ. ಒಳ್ಳೆ ಘಮ ಕೊಡುತ್ತೆ ಟೊಮೆಟೊ ಬಾತ್ಗಿದೆ ನಿಮಗೆ. 1/2 ಹೋಳು ಕಾಯಿ ತುರಿದಿಟ್ಕೊಂಡಿದ್ದೀನಿ, ಕಾಯಿ ಹಾಕ್ತಾಯಿದ್ದೀನಿ ಈ ಸಮಯದಲ್ಲಿ. ನೋಡಿ, ನಾನು ಟೋಟಲ್ಲು 6 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. 6 ಟೊಮೆಟೊಲ್ಲಿ ಈಗ 4 ಟೊಮೆಟೊ ಈಗ ಮಸಾಲೆ ಹುರಿಯೋಕ್ಕೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಕ್ಕೆ. ಟೊಮೆಟೊ ಬಾತ್ಗೆ ನಾವು ಬೇರೆ ಹುಣಸೆಹಣ್ಣು ಏನು ಉಪಯೋಗಿಸದೇ ಇರೋ ಕಾರಣ, ನಾಟಿ ಟೊಮೆಟೊ ಹಾಕಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿ ಅಂಶ ಇದ್ದರೆ ಆ ಟೊಮೆಟೊ ಬಾತ್ ಅಂದ್ರೆ ಟೊಮೆಟೊ ಫೀಲ್ ಇರಬೇಕಲ್ಲ, ಅದಕ್ಕೋಸ್ಕರ ನಾಟಿ ಟೊಮೆಟೊ ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ಇಲ್ಲ, ನಮಗೆ ಹುಳಿ ಜಾಸ್ತಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಫಾರಮ್ ಟೊಮೆಟೊ ಉಪಯೋಗಿಸ್ಕೋಬೋದು, ಆ್ಯಪಲ್ ಟೊಮೆಟೊ ಚೆನ್ನಾಗಿರುತ್ತದೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಆಫ್ ಮಾಡೋಣ ಸ್ಟೌನ. ಸ್ನೇಹಿತರೆ, ಇದು ನಾವು ಮಾಡೋ ಕ್ರಮ. ಕೆಲವೊಂದ್ಸಲಿ ಏನಾಗುತ್ತೆ, ಕೆಲವೊಬ್ಬರು ಬೇರೆ ಬೇರೆಯವರು ಒಂದೊಂದು ಕ್ರಮ ಇದ್ದೇ ಇರುತ್ತೆ. ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಗಸಗಸೆ ಎಲ್ಲ ಹಾಕಿ ಹುರಿದು ಇದು ಮಾಡ್ತಾರೆ. ನಾನು ಟೊಮೆಟೊ ಬಾತ್ಗೆ ಗಸಗಸೆ ಹಾಕಲ್ಲ, ಮತ್ತು ಚಕ್ಕೆ ಲವಂಗ ಎಲ್ಲ ಮಸಾಲೆ ಹುರಿಯೋಕ್ಕಾಗಲ್ಲ, ಇದಿಷ್ಟೇ ಮಸಾಲೆ. ಚಕ್ಕೆ ಲವಂಗ ಎಲ್ಲ ಡೈರೆಕ್ಟಾಗಿ ಪಲಾವ್ ಹೆಂಗೆ ಹಾಕ್ತೀವಿ ಹಂಗೆ ಹಾಕ್ತೀವಿ, ಯಾಕಂದರೆ ಎದೆ ಎಲ್ಲ ಉರಿಯತ್ತೆ ರುಬ್ಬಿಡಿದ್ರೆ ಆ ಲವಂಗ ಎಲ್ಲ, ಅದಕ್ಕೋಸ್ಕರ ನಾನು ಮಸಾಲೆಗೆ ಅವೆಲ್ಲ ಹಾಕಲ್ಲ, ಡೈರೆಕ್ಟಾಗಿ ಒಗ್ಗರಣೆ ಹಾಕ್ತೀನಿ. ಅದು ಸ್ವಲ್ಪ ಸ್ವಲ್ಪ ಆ ಫ್ಲೇವರು ಆ ಟೊಮೆಟೊ ಬಾತ್ಗೆ ಸೇರ್ಕೊಳ್ಳುತ್ತೆ, ಮತ್ತು ಜಾಸ್ತಿ ಎದೆ ಉರಿಯೋದು, ನಿಮ್ಗೆ ಗ್ಯಾಸ್ಟ್ರಿಕ್ ಆಗೋದು ಆ ಥರದ್ದೆಲ್ಲ ಆಗಲ್ಲ. ಈಗ ಇದನ್ನು ರುಬ್ಕೊಂಬಂದ್ಬಿಡೋಣ. ನೋಡಿ, ಮಸಾಲೆ ರುಬ್ಕೊಂಡಿದ್ದೀವಿ ಈ ಥರ ನೈಸಿಗೆ. ಈಗ ಟೊಮೆಟೊ ಬಾತ್ ಶುರು ಮಾಡೋಣ. ಈಗ ನಾನು 1/2 ಕೆಜಿ ಅಕ್ಕಿ ತೊಗೊಂಡಿದ್ದೀನಿ. 1/2 ಕೆಜಿ ಅಕ್ಕಿಗೆ 100 ಗ್ರಾಮಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ ನೋಡಿ, ಇಲ್ಲಿ ನೋಡಿ, ಒಂದು ಇಂಚಷ್ಟು ಚಕ್ಕೆ, 1 ಟೇಬಲ್ಸ್ಪೂನಷ್ಟು ಜೀರಿಗೆ, 1-5 ಏಲಕ್ಕಿ, 2-2 ಪೀಸ್ ಪಲಾವ್ ಎಲೆ, 2 ಪೀಸು ಮರಟ್ ಮಗ್ಗು, 1-3 ಪೀಸು ಲವಂಗ, ಇದಿಷ್ಟು ಒಗ್ಗರಣೆಗೆ ಹಾಕೋಣ. ಅದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ. ಸುಮ್ಮನೆ ಗೋಡಂಬಿ ರಿಚ್ನೆಸ್ಗೋಸ್ಕರ 1 ಮುಷ್ಟಿ ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಒಂದು ಸ್ವಲ್ಪ ಫ್ರೈ ಆಗಲಿ. ಈಗ 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. 6 ಟೊಮೆಟೊ ತೊಗೊಂಡಿದ್ದೆ, 2 ಈರುಳ್ಳಿ ಹಚ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ಸ್ವಲ್ಪ ಕಸ್ತೂರಿ ಮೆತಿ ಹಾಕ್ತಾಯಿದ್ದೀನಿ. ನಾನು ಈ ಟೊಮೆಟೊ ಬಾತ್ಗೆ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಹೇಳಿ ಫ್ರೋಝನ್ ಗ್ರೀನ್ ಪೀಸ್ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ನೆನೆಸಿರೋ ಬಟಾಣಿನ ಬೇಯಿಸಿ ಹಾಕ್ಬೋದು, ಇದಕ್ಕೆ ಚೆನ್ನಾಗಿರುತ್ತೆ. ನಾನು ಒಂದು ಸ್ವಲ್ಪ 100 ಗ್ರಾಮಷ್ಟು ಫ್ರೋಝನ್ ಗ್ರೀನ್ ಪೀಸ್ ಹಾಕ್ತಾಯಿದ್ದೀನಿ. 1 ಟೀಸ್ಪೂನಷ್ಟು ಅರಶಿನ ಹಾಕ್ತಿದ್ದೀನಿ. ನೀವು ಟೊಮೆಟೊ ಬಾತ್ಗೆ ಅದೇನು ಇದೇ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ, ಜನ್ರಲ್ಲಾಗಿ ಸ್ವಲ್ಪ ಯಾವುದೂ ಹಾಕಲ್ಲ, ಕೆಲವರು ಬರೀ ಗೋಡಂಬಿ ಹಾಕಿ ಮಾಡ್ತಾರೆ. ನಾನು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಟೊಮೆಟೊ ಬಾತು ಅಂತ ಹೇಳಿ ಸ್ವಲ್ಪ ಬಟಾಣಿ ಹಾಕಿದ್ದೀನಿ ಅಷ್ಟೇ. ನೀವು ಬೇಕಾದ್ರೆ ನಿಮ್ಗೆ ಯಾವ ಕಾಳು ಇಷ್ಟನೋ, ಈ ಕರಿ ಕಡಲೆಕಾಳು, ಇಲ್ಲ ಚೆನ್ನ, ಇಲ್ಲ ಅವರೆಕಾಳು. ಅವರೆಕಾಳು ಸೀಸನಲ್ಲಿ ಅವರೆಕಾಳು ಹಾಕಿದ್ರೆ ಟೊಮೆಟೊ ಬಾತ್ ಚೆನ್ನಾಗಿರುತ್ತೆ, ಅವರೆಕಾಳು ಟೊಮೆಟೊ ಬಾತು. ನೋಡಿ, ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿರೋ ಮಸಾಲೆ ಹಾಕೊಂಬೋಣ. ನಾನು 1/2 ಕೆಜಿ ಅಕ್ಕಿ ತೊಗೊಂಡಿದ್ದೀನಿ. ಸೊ ಈ ರುಬ್ಬಿರೋ ಮಸಾಲೆ ನೀರು ಸಮೇತ ನಾನು 1 ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. ಈಗ ಸೋನಾ ಮಸೂರಿ ಅಕ್ಕಿಲಿ ನಾನು ಇದು ಮಾಡ್ತಾ ಇರೋದು ಟೊಮೆಟೊ ಬಾತ್ನ. ನೋಡಿ ಸ್ನೇಹಿತರೆ, ಈಗ ನಾನು ಟೊಮೆಟೊ ಬಾತ್ಗೆ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ಸೋನಾ ಮಸೂರಿ 1/2 ಕೆಜಿ ಅಕ್ಕಿ. 1/2 ಕೆಜಿ ಅಕ್ಕಿಗೆ ಆಲ್ರೆಡಿ ಬೇಕಾದಷ್ಟು ಈ ಪಲಾವು ಮೆಂತ್ಯ ಬಾತು ಮಾಡಿದಾಗೆಲ್ಲ ಹೇಳಿದ್ದೀನಲ್ಲ,
ಒಂದು ಅರ್ಧ ಕೆ ಜಿ ಅಕ್ಕಿಗೆ 1 ಲೀಟ್ರ್ ನೀರು, ಸೋನಾಮಸೂರಿ ಆದರೆ. ನೀವು ಬಾಸುಮತಿ ಉಪಯೋಗಿಸೋ ಟೊಮೆಟೊ ಬಾತ್ಗೆ ಸೋನಾಮಸೂರಿನೇ ಚೆನ್ನಾಗಿರುತ್ತೆ. ಅಥವಾ ನೀವು ರಾಜ್ಮುಡಿ ಅಂತ ಸಿಗುತ್ತೆ ನಮ್ಮ ಹಾಸನ ಕಡೆ ಎಲ್ಲ, ಅದು ಭಾಳ ಚೆನ್ನಾಗಿರುತ್ತೆ. ಹಳ್ಳಿ ಮೈಸೂರು ಕಡೆ ಹಾಸನ ಕಡೆ ಎಲ್ಲ ರಾಜ್ಮುಡಿ ಅಂತ ಬೆಳೀತಾರೆ, ಅದು ಇನ್ನೂ ರುಚಿಯಾಗಿರುತ್ತೆ ಬಾತ್ಗಳೆಲ್ಲ ಮಾಡೋದಕ್ಕೆ. ಇದು ಚೆನ್ನಾಗಿದೆ, ಸೋನಾಮಸೂರಿಲೂ ಚೆನ್ನಾಗಿರುತ್ತೆ. ಬಾಸುಮತಿ ಎಲ್ಲ ಹಾಕಿದರೆ ಹೆವಿ ಅನ್ನಿಸ್ಬಿಡುತ್ತೆ ಟೊಮೆಟೊ ಬಾತು, ನೀವು ಸೋನಾಮಸೂರಿನೇ ಉಪಯೋಗಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಇದು ಚೆನ್ನಾಗಿ ನೀರು ಎಷ್ಟು ಬೇಕಷ್ಟು ಕೊಟ್ಟಿದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೋಣ. ಸ್ನೇಹಿತರೆ, ಕೆಲವರು ಉಪ್ಪು ಎಷ್ಟು ಹಾಕಬೇಕು ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಹೇಳಿ ಅಂತಾರೆ. ಹಂಗೆ ಹೇಳೋಕ್ಕೆ ಬರಲ್ಲ, ಯಾಕಂದರೆ ಉಪ್ಪು ಒಂದೊಂದು ಬ್ರ್ಯಾಂಡು ಒಂದೊಂದು ಥರ ಉಪ್ಪಿನ ಬಿಗಿ ಎಷ್ಟಿರುತ್ತೋ ಅದ್ರ ಮೇಲೆ ಗೊತ್ತಾಗುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ. ನೀವು ಜನ್ರಲ್ಲಾಗಿ ಉಪ್ಪು 1 ಕೆ ಜಿ ಅಕ್ಕಿಗೆ 1 ಕೆ ಜಿ ಏನಾರು ಮಾಡೋಂಗಿದ್ರೆ ಅದಕ್ಕೆ ಒಳಮುಷ್ಟಿ ಅಂತ ಹೇಳ್ತೀವಲ್ಲ, ಮುಂಚಿನ ಹಳೆ ಕಾಲದವರೆಲ್ಲ ಹೇಳೋರು, ಒಳಮುಷ್ಟಿಗೆ 1 ಮುಷ್ಟಿ ಉಪ್ಪು ತೊಗೊಳುತ್ತೆ. ನೀವು ಯಾವುದೇ ಪದಾರ್ಥ ಮಾಡಿ ಅಡುಗೆಯಲ್ಲಿ 1 ಒಳಮುಷ್ಟಿ ಉಪ್ಪನ್ನ ತೊಗೊಂಡೇ ತೊಗೊಳುತ್ತೆ, 50 ಗ್ರಾಮ್ ಅಷ್ಟು. ಈಗ ಹೊಸದಾಗಿ ಅಡುಗೆ ಮಾಡ್ತಿರ್ತಾರಲ್ಲ, ಕಲಿತಿರ್ತಾರಲ್ಲ, ಅವ್ರಿಗೆ ಉಪ್ಪು ಎಷ್ಟು ಹಾಕಬೇಕು ಅಂತ ಗೊತ್ತಿರಲ್ಲ. ಅವ್ರಿಗೆ ನಾನು ಹೇಳ್ತಿರೋದು 1 ಕೆ ಜಿ ಎನಿ ಯಾವುದಾದ್ರು ಡಿಶಸ್ ಮಾಡಲಿ, 1 ಕೆ ಜಿಗೆ 50 ಗ್ರಾಮ್ ಉಪ್ಪು ಅದಕ್ಕೆ ಹಿಡಿಯುತ್ತೆ ಅನ್ನೋದು ಒಂದು ಜನ್ರಲ್ ಒಂದು ರೆಸಿಪಿ ಬರಿಬೇಕಾದ್ರೆ ಆ ಥರ ಬರಿತೀವಿ. ಇಲ್ಲಾಂದರೆ ಅಡುಗೆ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ಉಪ್ಪು ಹಾಕಬೇಕು ಅನ್ನೋದು. ಇದು ನೀರು ಚೆನ್ನಾಗಿ ಬಿಸಿಯಾಗಿದೆ, ಇವಾಗ ತೊಳೆದಿರೋ ಅಕ್ಕಿ ಹಾಕ್ಬೋಣ. ನೋಡಿ, 1/2 ಕೆ ಜಿ ಅಕ್ಕಿನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಈಗ ಅಕ್ಕಿ ಹಾಕ್ಬೋಣ. ನೋಡಿ, ಅಕ್ಕಿ ಹಾಕಿದ್ಮೇಲೆ ಒಂದ್ಸಲ ಹಿಂಗೆ ತಿರುಗಿಸ್ಬಿಟ್ಟು ಈಗ ಕುಕ್ಕರ್ ಮುಚ್ಚಿಟ್ಬಿಡೋಣ. ಕುಕ್ಕರಲ್ಲಿ ಮಾಡಿದ್ರೆ ತಳ ಹಿಡಿಯೋದೇನಕ್ಕೆ ಅಂದರೆ, ನೋಡಿ ಅಕ್ಕಿ ಹಾಕ್ತೀರಾ ತಿರುಗಿಸಿರಲ್ಲ, ಇಲ್ಲಾಂದರೆ ಜೋರು ಊರೆಯಲ್ಲಿ 2 ವಿಜಿಲ್ ಹೊಡೆಸ್ಬಿಟ್ಟಿರ್ತೀರಾ. ಆ ಥರ ಆದರೆ ಮಾತ್ರ ತಳ ಹಿಡಿಯುತ್ತೆ. ಸಣ್ಣ ಕಾವಲಿ ಮತ್ತು ಅದಕ್ಕೆ ಎಷ್ಟು ಬೇಕು ಜಿಡ್ಡಿನ ಪ್ರಮಾಣ. ಈ ಆಯಿಲ್ ಹಾಕಿದ್ವಲ್ಲ, ಈಗ ಎಷ್ಟು 1/2 ಕೆ ಜಿ ತೊಗೊಂಡ್ರೆ 100 ಗ್ರಾಮು, 1 ಕೆ ಜಿ ತೊಗೊಂಡ್ರೆ 150-200 ಗ್ರಾಮು. ಈ ಥರ ಆಯಿಲ್ಲು ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕ್ಬಿಟ್ಟು ನೀವು ಚೆನ್ನಾಗಿ ತಿರುಗಿಸ್ಬಿಟ್ಟು ಅಕ್ಕಿ ಹಾಕಿ, ಅಂದರೆ ನೀರು ಬಿಸಿ ಆದಮೇಲೆ ಅಕ್ಕಿ ಹಾಕಿ ಆಮೇಲೆ ಮುಚ್ಚಿಡಬೇಕು. ಕೆಲವ್ರು ಏನು ಮಾಡ್ತಾರೆ, ಬಿಸಿ ಆಗಿರಲ್ಲ ನೀರು ಇನ್ನೂ, ಮುಂಚೆನೇ ಅಕ್ಕಿ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಟ್ಬಿಡ್ತಾರೆ. ಆ ಥರ ಏನಾರು ಮಾಡಿದ್ರೆ ಮಾತ್ರ ತಳ ಹಿಡಿಯುತ್ತೆ ಅಷ್ಟೇ. ಈ ಥರ ನೀವು ಚೆನ್ನಾಗಿ ನೀರೆಲ್ಲ ಕಾದ್ಮೇಲೆ ಅಕ್ಕಿ ಹಾಕಿ ಆಮೇಲೆ ಮುಚ್ಚಳ ಮುಚ್ಚಿಟ್ಟು ಸಣ್ಣ ಕಾವಲ್ಲಿ, ತುಂಬ ಜೋರು ಫ್ಲೇಮಲ್ಲ, ಒಂದು ಮೀಡಿಯಮ್ ಫ್ಲೇಮಲ್ಲಿ 2 ವಿಜಿಲ್ ಬಂದರೆ 100% ಒಂದು ಚೂರು ತಳ ಹಿಡಿಯಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಕುಕ್ಕರ್ 2 ವಿಜಿಲ್ ಹೊಡೆದು ಆರಿದೆ ಚೆನ್ನಾಗಿ ಕುಕ್ಕರು. ನೋಡಿ, ತೆಗೆದು ನೋಡೋಣ. ಟೊಮೆಟೊ ಬಾತ್ ರೆಡಿಯಾಗಿದೆ, ಮಿಕ್ಸ್ ಮಾಡೋಣ. ಒಳ್ಳೆ ಉದುದ್ರಾಗೆ ಹೈ ಕ್ಲಾಸ್. ಒಳ್ಳೆ ಉದುದ್ರಾಗಿರುವಂತಹ ಟೊಮೆಟೊ ಬಾತ್. ಟೊಮೆಟೊ ಬಾತ್ ರೆಡಿಯಾಗಿದೆ ನೋಡಿ, ಒಳ್ಳೆ ಉದುದ್ರಾಗಿ ಅಕ್ಕಿ ಒಳ್ಳೆ ಚೆನ್ನಾಗಿ ಬೆಂದಿದೆ, ಅನ್ನ ಭಾಳ ಚೆನ್ನಾಗಿದೆ. ಈಗ ಒಂದ್ಸಲ ಟೇಸ್ಟ್ ಮಾಡಬೇಡ ಸ್ನೇಹಿತರೆ. ನೋಡಿ, ಟೊಮೆಟೊ ಬಾತು ಭಾಳ ಚೆನ್ನಾಗಿದೆ ನೋಡಿ, ಉದುದ್ರಾಗಿ ಹೈ ಕ್ಲಾಸ್ ಆಗಿದೆ ನೋಡಿ, ಯಾವ ಥರ ಇದೆ, ಒಳ್ಳೆ ಮಲ್ಲಿಗೆ ಹೂ ಇದ್ದಂಗಿದೆ, ಜಾಸ್ತಿ ಮಸಾಲೆ ಇಲ್ಲ, ಒಳ್ಳೆ ಘಮ ಘಮ ಅಂತ ಇದೆ. ಟೇಸ್ಟ್ ಮಾಡೋಣ. ಒಳ್ಳೆ ಉದುದ್ರಾಗಿ ಮಲ್ಲಿಗೆ ಹೂ ಇದ್ದಂಗಿದೆ ಟೊಮೆಟೊ ಬಾತು. ಸ್ನೇಹಿತರೆ, ಟೊಮೆಟೊ ಬಾತು ತುಂಬ ಚೆನ್ನಾಗಿ ಬಂದಿದೆ. ನನಗೇನೋ ಒಂಥರ ಖುಷಿ ಆಗ್ತಿದೆ ಅಡುಗೆ ಮಾಡಿ ಅದನ್ನು ಟೇಸ್ಟ್ ಮಾಡೋವಾಗ. ಅದು ಚೆನ್ನಾಗಿ ಬಂದಿದ್ದರೆ ಏನು ಖುಷಿ ಆಗುತ್ತೆ ನೋಡಿ, ಆ ಖುಷಿ ಆಗ್ತಿದೆ ಇವತ್ತು ನೋಡಿ. ಸ್ನೇಹಿತರೆ, ಎಸ್ಪೆಷಲಿ ಟೊಮೆಟೊ ಬಾತು ಈ ಥರ ಉದ್ದುದ್ರಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಉದುರು ಕಾಳು ಥರ ಅಲ್ಲ, ಈ ಥರ ಮಲ್ಲಿಗೆ ಹೂ ಥರ ನೋಡಿ, ಅಂಟ್ತಾ ಇಲ್ಲ ಒಂದಕ್ಕೊಂದು ಅಕ್ಕಿ, ಎಷ್ಟು ಚೆನ್ನಾಗಿ ನೋಡಿ ಮುತ್ತಿದ್ದಂಗಿದೆ. ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ರೆ ಆ ಫ್ಲೇವರ್ ಚೆನ್ನಾಗಿ ಬಾಯಿಗೆ ಸಿಗಲ್ಲ. ಈ ಥರ ಉದುದ್ರಾಗಿದ್ದರೆ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಆಯಿತು. ದಯವಿಟ್ಟು ಈ ಮೆಥಡಲ್ಲೂ ಒಂದ್ಸಲ ನೀವು ಟೊಮೆಟೊ ಬಾತ್ ಎಲ್ಲರೂ ಮಾಡ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ, ನಾನು ಸುಮಾರು ಕಡೆ ಟೇಸ್ಟ್ ಮಾಡಿದ್ದೀನಿ, ಈ ಮೆಥಡಲ್ಲಿ ಒಂದ್ಸಲ ಮಾಡಿ ಟ್ರೈ ಮಾಡಿ. ಆಮೇಲೆ ದಯವಿಟ್ಟು ಈ ಕಲರ್ಸ್ ಟಾಕೀಸ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ನಮ್ಮ ಕರ್ನಾಟಕ ರೆಸಿಪಿಗಳನ್ನ ಇನ್ನೂ ಹೆಚ್ಚು ಎಲ್ಲರಿಗೂ, ನಮ್ಮ ಲೋಕಲ್ ರೆಸಿಪಿಗಳನ್ನ ಎಲ್ಲ ಸ್ಟೇಟ್ಗಳಿಗೂ, ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಭಾರತದವರಿದ್ದಾರೆ, ಕರ್ನಾಟಕದವರಿದ್ದಾರೆ, ಅವರು ನೋಡ್ತಾರೆ,
ನೆಕ್ಸ್ಟ್ ಜನ್ರೇಷನ್ಗೂ ಈ ಥರ ಒಂದು ಟ್ರೆಡಿಷ್ನಲ್ ರೆಸಿಪೀಸು ಹಂಚ್ತಾ ಹೋಗೋಣ. ಯಾಕಂದರೆ ಮುಚ್ಚುಮರೆ ಮಾಡಿ ಏನು ಪ್ರಯೋಜನ ಇಲ್ಲ, ನಾವು ನಮ್ಮಲ್ಲೇ ಇದಾಗ್ಬಿಡುತ್ತೆ, ನಮಗೂ ಒಳಗಡೆ ಖಾಲಿಯಾಗಿ ಹೊಸ ತುಂಬ್ಕೊಳತ್ತೆ ತಲೆಗೆ ಅಲ್ವಾ. ದಯವಿಟ್ಟು ಇನ್ನೂ ಹೆಚ್ಚೆಚ್ಚು ಎಲ್ರಿಗೂ ಹಂಚಿ ನಮ್ಮ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ನಿಮ್ಮ ಮನೆಯಲ್ಲಿ ಮದುವೆಗಳು, ಗೃಹ ಪ್ರವೇಶ, ಆಮೇಲೆ ಉಪನಯನ, ಯಾವುದೇ ರೀತಿಯಾದಂಥ ಫಂಕ್ಷನ್ಗಳು ಯಾರ ಇದ್ದರೆ ದಯವಿಟ್ಟು ಈ ವಿನಯ್ ಶ್ರೀನಿವಾಸನ RVRನ ಮರಿಬೇಡಿ, ಕಾಂಟ್ಯಾಕ್ಟ್ ಮಾಡಿ. 100% ನಾನು ಜವಾಬ್ದಾರಿಯಿಂದ ಮನೆ ಮಗನ ಥರ ನಿಂತ್ಕೊಂಡು ನಿಮ್ಮ ಫಂಕ್ಷನ್ನ ಚೆನ್ನಾಗಿ ನಡೆಸ್ಕೊಡ್ತೀನಿ. ಮತ್ತು ಸ್ನೇಹಿತರೆ, ಕಲರ್ಸ್ ಟಾಕೀಸ್ನ ಫೇಸ್ಬುಕ್ ಪೇಜು ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಹೆಚ್ಚೆಚ್ಚು ವೀಡಿಯೋಗಳನ್ನ ಬಿಡ್ತಾ ಇದ್ದೀವಿ ಅಲ್ಲೂ, ಅಲ್ಲೂ ನೋಡಿ, ಅಲ್ಲೂ ನಮಗೆ ಸಪೋರ್ಟ್ ಮಾಡಿ. ಅಲ್ಲೂ ಬೇರೆ ಬೇರೆ ಕಾಂಟೆಂಟ್ಗಳಿರುತ್ತೆ, ನೋಡಿ ಸಪೋರ್ಟ್ ಮಾಡಿ.